ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ. ಎಸ್, ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಮತ್ತು ಸ್ವಾಮೀಜಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರುಗಳು ಮತ್ತು ಪುರಸಭೆ ಸದಸ್ಯರುಗಳು ಸೇರಿದಂತೆ ಸ್ವಾಮೀಜಿಗಳು ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ನಾನು ಈ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ಸಮಾಜದಲ್ಲಿ ಬಿತ್ತನೆ ಮಾಡಬೇಕು, ಮಕ್ಕಳಲ್ಲಿ ಬಿತ್ತನೆ ಮಾಡಬೇಕು. ಸಮಾಜದ ಉದ್ಧಾರಕ್ಕಾಗಿ, ರಾಷ್ಟ್ರದ ಉದ್ಧಾರಕ್ಕಾಗಿ ನಾವು ಸದಾ ಯಾವುದೇ ಸಂದರ್ಭಕ್ಕೂ ಜೈ ಅನ್ನುವಂತಹ ಮತ್ತು ಅದಕ್ಕೆ ಸ್ಪಂದಿಸುವಂತಹ ಸ್ಫೂರ್ತಿಯನ್ನು ನಮ್ಮ ಬಾಂಧವರಲ್ಲಿ ಬೆಳೆಸಬೇಕು ಅನ್ನುವಂತಹ ವಿಷಯವನ್ನು ಎಲ್ಲ ಜನಾಂಗದ ಸಮುದಾಯಕ್ಕೆ ಈ ವಿಷಯವನ್ನು ಮುಟ್ಟಿಸಿ ಇವತ್ತು ಏನು ಈಗ ಸದ್ಯ ನಮ್ಮ ಕಾರ್ಯಕ್ರಮಗಳು ನಡೆದು ಇದರಲ್ಲಿ ಯಾವುದೇ ರೀತಿಯ ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ಅಳವಡಿಸಿಕೊಂಡೇ ನಾವು ಮುಂದುವರಿಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಗಜೇಂದ್ರ ನಗರದ ಸಮಾಜದ ಛತ್ರಪತಿ ಶಿವಾಜಿ ಮಹಾರಾಜರ 392ನೇ ಜಯಂತ್ಯೋತ್ಸವವನ್ನು ಎಲ್ಲ ಹಿರಿಯ ಸಮಾಜದ ಮುಖಂಡರುಗಳು ಮತ್ತು ಯಾವತ್ತೂ ಸಮಾಜದ ಅದೇ ರೀತಿ ಇವತ್ತು ನಾವು ಏಕ್ ಮರಾಠ ಲಾಕ್ ಮರಾಠ ಅನ್ನುವಂತೆ ಇವತ್ತು ಹೋರಾಟ ನಡೀತಿದೆ ಸರ್ಕಾರದಲ್ಲಿ. ನಾವು ಇವತ್ತು ಮರಾಠ ಜನಾಂಗದವ್ರಿಗೆ ಇವತ್ತು ಸರ್ಕಾರ ಥರ್ಡ್ ಬಿ ಅಂತೇಳಿ ನಾವು ಸತತವಾಗಿ ಹೋರಾಟ ನಡೆಸಿದ್ದೇವೆ. ಇವತ್ತಿಗೂ ಸರ್ಕಾರ ಅದು ಗಮನ ಹರಿಸುತ್ತಿಲ್ಲ. ನಾವು ಟು ಬಿ ಮಾಡ್ಬೇಕಂತೇಳಿ ನಮ್ಮ ಮರಾಠ ಸಮಾಜದವರು ಈಗಾಗಲೇ ಏಕ್ ಮರಾಠ ಲಾಕ್ ಮರಾಠ ಇಲ್ಲಿಂದ ಬೀದರ್ ಗುಲ್ಬರ್ಗಾ ಧಾರವಾಡ ಹುಬ್ಳಿಯಿಂದ ಬೆಂಗಳೂರುವರೆಗೆ ಹೋರಾಟ. 30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಅದನ್ನ ಗಾಜದ ಹೂವು ಅಂತ ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ.